വളരെ ഭംഗിയായി ഈ മഹത്തായ പരിപാടിയോട് ഉദ്ഘാടന പ്രസംഗം നടത്തി ആവശ്യമായ ഒരുപാട് നിർദ്ദേശങ്ങൾ നമുക്ക് നൽകിയ ഒന്നിരായ ഉസ്താദ് അവർകളെ അഭിനന്ദിച്ചുകൊണ്ട് ഇപ്പോൾ നമ്മളോട് സംസാരിക്കുന്നത് ബഹുമാനപ്പെട്ട ഹാജി പി എ മുംതാസ് അലി അവർകളാണ്. അവരെ ക്ഷണിക്കുന്നത്. അസ്സലാമു അലൈക്കും റഹ്മത്തുള്ളാഹി വബറകാത്തു. മിൻഹാജ് സാലിഹത്തുൽ വുമൻസ് ശരിയ കോളേജ് ഇവത്തിന ഈ ഒന്ന് സുന്ദരവാദ ഈ കാര്യക്രമത ദുആ മൂലക ചാലന കൊട്ടന്ത ബഹുമാനിയരത സി ടി എം തങ്ങൾ റവരെ അതേ രീതി ഷറഫ് തങ്ങൾ റവരെ ഈഗ താനേ ഈ കാര്യക്രമത ഉദ്ഘാടനവും ಬಹಳ ಸಂಕ್ಷಿಪ್ತವಾಗಿ ವಿವರವಾಗಿ ನಮಗೆ ತಿಳಿಸಿಕೊಟ್ಟಂತಹ ಕೆಸಿ ರೋಡ್ ಎಂಬ ಊರನ್ನೇ ಖ್ಯಾತಿಯಾಗಿ ಪಡ್ಕೊಂಡಂತಹ ಹುಸೇನ್ ಸಾದಿ ಕೆಸಿ ರೋಡ್ ಅವರೇ ಈ ಒಂದು ಕಾಲೇಜಿನ ಹಾಗೂ ಈ ಒಂದು ಪ್ರಾಜೆಕ್ಟ್ನ ಸಾರಥ್ಯವಾಗಿರುವಂತಹ ಬಹುಮಾನಿಯರಾದ ಆತ್ಮೀಯರಾದ ಜೈನಿ ಉಸ್ತಾದ್ರವರೇ, ನಮ್ಮೆಲ್ಲರ ಚಿಂತಕರು, ಅದೇ ರೀತಿ ಸುನ್ನತ್ ಜಮಾತಿನ ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸುವಲ್ಲಿ ಇರುವಂತ ನನ್ನ ಇನ್ನೂರು ಉಸ್ತಾದ್ರಂತ ಅಸ್ರಫ್ ಸಹದಿಯರವರೇ, ವೇದಿಕೆಲಿರತಕ್ಕಂಥ ಎಲ್ಲ ಉಸ್ತಾದ್ರವರೇ, ಉಲಮ ಉಮರಗಲೇ, ಇಲ್ಲಿ ಬಂದಿರತಕ್ಕಂಥ ಈ ಪರಿಸರದ ಈ ಒಂದು ಗ್ರಾಮೀಣ ಪ್ರದೇಶದ ಎಲ್ಲ ನನ್ನ ಸಹೋದರರೇ, ಸಹೋದರಿ, ಒಂದೆರಡು ಮಾತುಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಅಹ್ಲು ಸುನ್ನತ್ ಜಮಾತ್ನಲ್ಲಿ ಮುಖ್ಯವಾದ ಒಂದು ಅಂಗ ಶಿಕ್ಷಣ. ಒಂದು ಸಮಯದಲ್ಲಿ ನಾವು ಬಹಳಷ್ಟು ವಂಚಿತರಾಗಿದ್ದೇವೆ. ಹಲವಾರು ವರ್ಷಗಳ ಹಿಂದೆ ಇವತ್ತು ಧಾರ್ಮಿಕ ನೆಲೆಯಲ್ಲಿ ಇದ್ದು ಲೌಕಿಕ ಜೊತೆಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡುವುದರಲ್ಲಿ ನಮ್ಮ ಇತ್ತೀಚೆಗಿನ ಉಸ್ತಾದ್ರವರಲ್ಲಿ ಎಲ್ಲರೂ, ಅದರಲ್ಲಿ ಮುಖ್ಯವಾಗಿ ಮರ್ಕಜು ಸಕಾಫತಿ ಸುನ್ನಿ ಆಗಿರ್ಬೋದು ಅಥವಾ ಖಲೀಲ್ ತಂಗಲ್ರ ಭರತಾದ ದೊಡ್ಡ ಸ್ಥಾಪನೆ ಆಗಿರ್ಬೋದು ಅಥವಾ ಸಹದಿಯ ಜಾಮಿಯಾ ಸಹದಿಯ ಅರಬಿ ಆಗಿರ್ಬೋದು, ಹಲವಾರು ಶಿಕ್ಷಣ ಸಂಸ್ಥೆಗಳು ಇವತ್ತು ಕೇರಳದಲ್ಲಿ ತಲೆ ಎತ್ತಿ ನಿಂತಿವೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಸಪರೇಟ್ ಆಗಿ ಒಂದು ಲೌಕಿಕ ಶಿಕ್ಷಣದೊಟ್ಟಿಗೆ, ಧಾರ್ಮಿಕ ಶಿಕ್ಷಣದೊಟ್ಟಿಗೆ ಲೌಕಿಕ ಶಿಕ್ಷಣ ಕೊಟ್ಟು ಇವತ್ತು ಬಹಳಷ್ಟು ಬೇಡಿಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾಣ್ತಾ ಇದೆ. ನನಗೆಷ್ಟು ಬಹಳಷ್ಟು ಅರಿವಾಗಿದೆ. ಒಂದು ವಿಷಯ ಮಾತ್ರ ನಾನು ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಉಳ್ಳಾಲ ಈ ತಲಪಾಡಿ ಪ್ರದೇಶ ಬಿಟ್ಟರೆ ಇವತ್ತು ಮುಸ್ಲಿಂ ಸಮುದಾಯವುಳ್ಳ ಬಹಳಷ್ಟು ಸಂಖ್ಯೆಯಲ್ಲಿರುವ ಸುಮಾರು 1-9 ಬ್ಲಾಕ್ ವರೆಗೆ ಇರುವಂಥ ಪ್ರದೇಶ ಕೃಷ್ಣಾಪುರ ಕಾಟಿಪಲ ಪ್ರದೇಶದಲ್ಲಿ ಇವತ್ತು ಸುಮಾರು 10-15,000 ಮನೆಗಳಷ್ಟು ಇರುವಂಥ ಒಂದು ವಿಸ್ತಾರವಾದ ಜನಸಂಖ್ಯೆ ಉಳ್ಳುವಂಥ ಒಂದು ಪರಿಸರ ಆಗಿದೆ. ನಮಗೆಲ್ಲರಿಗೂ ಗೊತ್ತಿರ್ಬೋದು, 12 ಹಿಂದೆ ಸುಮಾರು 2005-2007 ಅಂದಾಜಿನಲ್ಲಿ ಒಂದು ಸಣ್ಣ ಕಟ್ಟಡ ಈ ಪ್ರದೇಶದಿಂದ ಬಂದಂತಹ ಜೈನಿ ಉಸ್ತಾದ್ರವರು, ಅಬು ಸುಫಿಯಾನ್ ಉಸ್ತಾದ್ರವರು, ಅದೇ ರೀತಿ ನಮ್ಮ ಬೆಲ್ತಂಗಡ್ನ ತಂಗಲ್ರವರು ಆಗಿರ್ಬೋದು, ಇವರ ನೇತೃತ್ವದಲ್ಲಿ ನಾನು ಒಂದು ಅಂಗ ಇದ್ದೆ. ಆ ಸಂದರ್ಭದಲ್ಲಿ ಸುಮಾರು ಅಬು ಸುಫಿಯಾನ್ ಉಸ್ತಾದ್ರವರು ಒಂದು 100 ಮಕ್ಕಳನ್ನು ಒಂದು ಸಣ್ಣ ಕೊಠಡಿಯಲ್ಲಿ, ಇದೇ ತರ ಒಂದು ಚಪ್ಪಡಿ ಹಾಕಿದ ಒಂದು ಮನೆಯಲ್ಲಿ ಸುಮಾರು 80-100 ಮಕ್ಕಳು ಒಂದು ಬರೇ ಆಲಿಮ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಂದಿನ ದಿನಗಳಲ್ಲಿ ಸುಮಾರು 50 ಸೆನ್ಸ್ ಸ್ಥಳ ಜಾಗವನ್ನು ನಮ್ಮ ನಜೀರ್ ಖತ್ರ ಅವರು ನಮಗೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಕ್ರಮೇಣ ತದನಂತರ ಉಸ್ತಾದ್ರವರು ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪುತ್ತೂರಿನಲ್ಲಿ ಉಸ್ತಾದ್ರವರ ನೇತೃತ್ವದಲ್ಲಿ ಉಸ್ಮಾನಾಜಿಯವರ, ಮರ್ಹೂಮ್ ಉಸ್ಮಾನಾಜಿಯವರ ನೇತೃತ್ವದಲ್ಲಿ ಇವತ್ತು ಸುಮಾರು 1,000 ಮಕ್ಕಳು, ವಿದ್ಯಾರ್ಥಿನಿಯರು ಸುಮಾರು 10 ವರೆಗೆ ಬೆಲೆ ಬಾಳುವಂತ ಆ ಒಂದು ಸ್ಥಳ ಹಾಗೂ ಆ ಕಟ್ಟಡಗಳು ಇವತ್ತು ತಲೆ ಎತ್ತಿ ನಿಂತಿವೆ. ಇದರ ಅಂಗವಾಗಿ ನಾವು ಕಳೆದ 1 ಹಿಂದೆ ನಮ್ಮಲ್ಲಿ ಬಹಳಷ್ಟು ಜಮಾತ್ಗಳಲ್ಲಿ 1 SLC PUC ತರಗತಿವರೆಗೆ ಸುಮಾರು 8 ಜಮಾತಿನ ಅಧೀನದಲ್ಲಿ ಸುಮಾರು ಕನಿಷ್ಠ ಪಕ್ಷ 6,000 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಲಿತಾ ಇದ್ದಾರೆ. 99% ನಮ್ಮ ಸಮುದಾಯದ ಮುಸ್ಲಿಂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು.
ಇದರ ಮನಗಂಡು ಇವತ್ತು ಆ ಒಂದು ನಮ್ಮ ವಿದ್ಯಾರ್ಥಿನಿಯರಿಗೆ ಹುಡುಗಿಯರಿಗೆ ಮುಖ್ಯವಾಗಿ ಸುರಕಲ್ ಅಥವಾ ಮಂಗಳೂರು ಪ್ರದೇಶಕ್ಕೆ ಬಂದು ಆ ಒಂದು ಡಿಗ್ರಿ ಕಾಲೇಜ್ ಅಥವಾ ಪಿ ಯು ಸಿ ಕಾಲೇಜನ್ನು ಆ ಪ್ರಾರಂಭ ಬರಲಿಕ್ಕೆ ಒಂದು ಅನುಕೂಲವಾಗಿತ್ತು. ಇದನ್ನು ಮನಗೊಂಡು ಕಳೆದ ಒಂದು ವರ್ಷ ಎರಡು ವರ್ಷಗಳ ಹಿಂದೆ ನಮ್ಮ ಆ ಸಂಸ್ಥೆ ಯಾವ ರೀತಿ ಹಿಂದುಳಿದಿತ್ತೋ ಅದನ್ನು ಒಂದು ಜವಾಬ್ದಾರಿಯುತದಲ್ಲಿ ನಾವು ಜೈನಿ ಉಸ್ತಾದ್ರವರು ಅಬು ಸುಫಿಯಾನ್ ರವರು ಒಂದು ಆ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಕಮಿಟಿಯನ್ನು ಮಾಡಿಕೊಂಡು ಕನಿಷ್ಠ ಪಕ್ಷ ಉಸ್ತಾದ್ರವರ ನೇತೃತ್ವದಲ್ಲಿ ಕಳೆದ 2016 ನಾವು ಬೃಹತ್ತಾದ ಒಂದು 16-17 ಆ ವಿಸವೆಯಲ್ಲಿ ಸುಮಾರು 1,50,00,000 ಬೆಲೆ ಬಾಳುವಷ್ಟು ಒಂದು ಆ ಒಂದು ಕಟ್ಟಡವನ್ನು ನಮಗೆ ಮಕ್ಕಳಾಗಲಿಲ್ಲ. ಆಗ ಮಕ್ಕಳ ಎಷ್ಟು ಎಣಿಕೆ ನಾವು ನೋಡಲಿಲ್ಲ. ಮುಖ್ಯವಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಆ ಒಂದು ಆ ಬೇಕಾಗದ ಸಾಮಗ್ರಿಗಳು ಯಾವ ತರ ಬೇಕಂತ ಇವತ್ತು ತಲೆ ಎತ್ತಿಗೆ ಇವತ್ತು ಪ್ರತಿಯೊಬ್ಬರು ಬಂದರೆ ನೋಡಬಹುದು. ಸುಮಾರು 8 ಕ್ಲಾಸ್ ರೂಮ್ಗಳು, 750 ಸ್ಕ್ವೇರ್ ಫೀಟ್ ಕ್ಲಾಸ್ ರೂಮ್ಗಳು. ವಿಶೇಷವಾಗಿ ಅಂತ ಹೇಳಿದ್ರೆ ಇವತ್ತು ಹೈಟೆಕ್ ಶಾಲೆಯಲ್ಲಿ ಯಾವ ರೀತಿ ಕಟ್ಟಡ ಇದೆಯೋ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಶಾಸಕರು ಇದ್ದಾರೆ, ಕೆಲವು ಟ್ರಸ್ಟಿಗಳಿದ್ದಾರೆ, ಎಲ್ಲರ ಮನಗಂಡು ಒಂದು 10-15 ಟ್ರಸ್ಟಿಗಳನ್ನು ಮಾಡಿಕೊಂಡು ಇವತ್ತು ಯಾರ ಹತ್ರ ನಾವು ಒಂದು ಸಹಾಯ ಕೇಳದೆ ಪ್ರಪ್ರಥಮವಾಗಿ ಒಂದು ದುಬಾಯಿಯ ಒಂದು ಪ್ರತಿಷ್ಠೆ ಜನ ನಮಗೆ ಒಂದು ಫ್ಲೋರನ್ನೇ ನಮಗೆ ನೀಡಿತ್ತು. ಆ ಸಂದರ್ಭದಲ್ಲಿ ಬರೀ ಒಂದು 6 ನಾವು ಆ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದೇವೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಬರೇ ಒಂದು ಈ ಏಪ್ರಿಲ್ ತಿಂಗಳ 1 ಪೂರೈಸಾಯಿತು. ನಾವು ಎನಿಸ್ಕೊಂಡಿರಲಿಲ್ಲ, ಸುಮಾರು ಡಿಗ್ರಿ ಕಾಲೇಜಲ್ಲಿ ನಮಗೆ 68 ವಿದ್ಯಾರ್ಥಿನಿಯರು, ಅದೇ ರೀತಿ ಆಲಿಮಾಯದರಲ್ಲಿ ಸುಮಾರು 80 ವಿದ್ಯಾರ್ಥಿನಿಯರು ಹುಡುಗಿಯರು ನಮಗೆ ಸಿಕ್ಕಲಿಕ್ಕೆ ಒಂದು ಅವಕಾಶವಾಯಿತು. ಅಲ್ಹಮ್ದುಲಿಲ್ಲಾಹ್ ಇವತ್ತು ಡಿಗ್ರಿ ಸೆಕೆಂಡ್ ಇಯರ್ಗೆ ಹೋಗ್ತಾ ಇದ್ದೇವೆ. ಆಲಿಮಾ ಸೆಕೆಂಡ್ ಇಯರ್ಗೆ ಹೋಗುವಾಗ ಸುಮಾರು 200 ಮಿಗಿಲಾಗಿ 220 ಮಿಗಿಲಾಗಿ ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ನಿವಾಸ ಮಾಡ್ತಾ ಇದ್ದಾರೆ ಅಲ್ಹಮ್ದುಲಿಲ್ಲಾಹ್. ಮುಖ್ಯವಾಗಿ ಉಸ್ತಾದ್ರವರು ಯಾವುದೇ ಬ್ಯುಸಿ ಇದ್ರೂ ಆ ಒಂದು ಸಂದರ್ಭದಲ್ಲಿ 15 ಅಥವಾ ವಾರಕ್ಕೊಮ್ಮೆ ತಿಂಗಳಿಗೆ 2 or 3 ಆ ವಿಸಿಟ್ ಕೊಟ್ಟು ಅಲ್ಲಿಯ ಬೆಳವಣಿಗೆ ಆದರ್ಶ ಮಾಡ್ತಾರೆ. ಆದರೆ ಸಾಕಾಗದ್ದು ಇವತ್ತು ನಮ್ಮಲ್ಲಿ ಒಂದು ಕೊರತೆ ಹೇಳ್ತಾ ಇದ್ದೇನೆ. ನಾನು ಕೃಷ್ಣಾಪುರದಲ್ಲಿ ಇದ್ದರೂ ಈಗ ಮಂಗಳೂರಿನ ಹೃದಯ ಭಾಗದಲ್ಲಿ ಇದ್ದರೂ ಪಂಪುವಲ್ಲಿ ನಾವು ಒಂದು ತೊಡಗಿಸಿಕೊಂಡಿದ್ದೇವೆ. ಎಷ್ಟು ತೊಡಗಿಸಿಕೊಂಡ್ರು ನಮ್ಮಲ್ಲಿ ಶಿಕ್ಷಕ ಶಿಕ್ಷಕಿಯರ ಕೊರತೆ, ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳಲ್ಲಿ ಶಿಕ್ಷಕರ ಕೊರತೆ ಇದೆ. ಈಗ ನಾವು ಕಲಿಸ್ತಾ ಇದ್ದೇವೆ, ಇವರು ಅದರ ಎಕ್ಸ್ಪೀರಿಯನ್ಸ್ ಆಗಿ ಅದರಲ್ಲಿ ನಮಗೆ ಒಂದು ಅಂಶ ಸಿಕ್ಕಿದ್ರೆ ಮಾತ್ರ ಮುಂದಿನ ನಮ್ಮ ತರಗತಿಗಳಿಗೆ ಮಾತ್ರ ಸಾಧ್ಯ ಇರ್ತದೆ. ಇವತ್ತು ಮಂಗಳೂರಿನಲ್ಲಿ ಕಳೆದ 10 ನಿರಂತರದಲ್ಲಿ ನೋಡಿಕೊಳ್ಳುವುದಾದರೆ ಅಹ್ಲು ಸುನ್ನತ್ ಜಮಾತಿನ ವಿರುದ್ಧ ಇರುವಂತ ಸುಮಾರು ಆ ಒಂದು ಇಸ್ಲಾಮಿ ಸಂಸ್ಥೆಗಳು ಯಾವುದೆಲ್ಲ ಉಂಟು, ಇವತ್ತು 80% ಭಾಗ ನಮ್ಮ ವಿದ್ಯಾರ್ಥಿನಿಯರು ಅಲ್ಲಿ ವ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾಗುವ ಈಗ ಹುಸೇನ್ ಸಾದರ್ ಹೇಳಿದ್ರು ಬೇಕಾದ ವ್ಯವಸ್ಥೆ, ಎಸಿ ವ್ಯವಸ್ಥೆ, ಫರ್ನಿಚರ್ ವ್ಯವಸ್ಥೆ ಅವರೇ ಮಾಡಿಕೊಂಡು ಅವರೇ ಆ ಒಂದು ವೆಹಿಕಲ್ ಅನ್ನು ಬಿಟ್ಕೊಂಡು ಅವರಿಗೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳೇ ಶಿಕ್ಷಣ ಕೊಡುವಂತ ಒಂದು ವ್ಯಾಸಂಗ ಇವತ್ತು ಆ ಪ್ರತಿಯೊಂದು ಮೂಲೆ ಮೂಲೆ ಪ್ರದೇಶದಲ್ಲಿ ಮಂಗಳೂರು ನಗರದಲ್ಲಿ ನಡೀತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ನಾನು ಹೇಳ್ತಾ ಇಲ್ಲ, ಮಂಗಳೂರು ನಗರದಲ್ಲಿ ಮಾಡ್ತಾರೆ. ಇದನ್ನು ವಿಸ್ತಾರವಾಗಿ ಈಗ ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಆ ಒಂದು ಸುನ್ನತ್ತ ಜಮಾತಿನ ಆ ತತ್ವಾದರ್ಶಗಳು ಬಿಟ್ಟು ಓಡಂತ ಕೆಲವು ಹಿತಾಸಕ್ತಿಗಳು ಇವತ್ತು ಪ್ರತಿಯೊಂದು ಪರಿಸರದಲ್ಲಿ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಬಹಳ ಅಗತ್ಯವಾದ ನಾವು ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿದ್ರೆ ಬರೇ ಉಸ್ತಾದ್ರವರು, ಅವರ ನೆಲೆಯಲ್ಲಿ 3-4 ಒಂದು ಯೋಜನೆಗಳು ಈಗಾಗಲೇ ಇವೆ. ಆದರೆ ನಾನು ಎನಿಸ್ಕೊಂಡೆ ಬಹಳ ಖುಷಿ ಆಯಿತು, ಜೈನ ಉಸ್ತಾದ್ರು ಬಹಳಷ್ಟು ವರ್ಷಗಳಿಂದ ತಲಪಾಡಲಿದ್ದಾರೆ, ಬಹಳ ಒಂದು ಸ್ವಲ್ಪ ವಿಳಂಬವಾದರೂ ಆ ಒಂದು ಸಮಯಕ್ಕೆ ಕ್ಲಪ್ತವಾಗಿ ನಮಗೆ ಸಿಕ್ಕಿದೆ. ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿನಿಯರಲ್ಲಿ 10 ಹಿಂದೆ 7 ತರಗತಿಯಿಂದ SLCವರೆಗೆ ಮಾತ್ರ ಒಂದು ವ್ಯಾಸಂಗ ಮಾಡ್ತಾ ಇದ್ರು. ಆದರೆ ಇವತ್ತಿನ ದಿನ ಹಾಗೆಲ್ಲ, ಪ್ರತಿಯೊಂದು ಸ್ಕಾಲರ್ಶಿಪ್ ನೋಡುವಾಗಲೂ ಪ್ರತಿಯೊಂದು ಮೆಡಿಕಲ್ ಕಾಲೇಜಲ್ಲಿ ಆಗಲಿ ಡೆಂಟಲ್ ಕಾಲೇಜ್ ಆಗಲಿ ಪ್ರತಿಯೊಂದು ಆ ಒಂದು ಇದರಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವಂಥ ಮುಂದಿನ ಅಂಗದಲ್ಲಿ ಇರುವಂಥ ನಮ್ಮ ವಿದ್ಯಾರ್ಥಿನಿಯರು 90-100 ತಗೊಳ್ಳುವಂತಹ ಫಲಿತಾಂಶಗಳು SLC ಆಗಿರ್ಬೋದು, PUC ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಯಾವುದೇ ಕೋರ್ಸ್ಗಳಲ್ಲಿ 90 ಮೇಲ್ಗಡೆ ತೆಗೆವಂತಹ 95 ತಗೊಳ್ಳುವಂತಹ ನಮ್ಮ ವಿದ್ಯಾರ್ಥಿನಿಯವರು ನಮ್ಮ ಸಮುದಾಯದಲ್ಲಿ ಇವತ್ತು ಬರುವಾಗ ಪ್ರತಿಯೊಂದು ಕಾಲೇಜಲ್ಲಿ ಇಲ್ಲಿ ಪರಿಸರದಲ್ಲಿ ಬೇರೆ ಬೇರೆ ಕಾಲೇಜ್ ಇದೆ, ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ, ಬಹಳಷ್ಟು ಕಾಲೇಜುಗಳಿವೆ. ಆದರೆ ಅದನ್ನು ನಿಯಂತ್ರಿಸುವಲ್ಲಿ ಅದನ್ನು ಬೆಳೆಸುವಲ್ಲಿ ಖಂಡಿತವಾಗಿಯೂ ಈ ಊರಿನ ಒಂದು ಸಹಕಾರ ಬಹಳ ಅಗತ್ಯ ಇರ್ತದೆ. ಕೆಲವೊಂದು ವಿಚಾರಗಳು ನಮಗೆ ಬಹಳಷ್ಟು ಕಷ್ಟ ಆಗ್ತದೆ ಪ್ರಾರಂಭ ಮಾಡುವಾಗ. ಆದರೆ ಇವತ್ತು ಬೆಳೆದು ನಿಂತಿರುವ ಕೆಲವು ಈಗ ಇಲ್ಲೇ ಪರಿಸರದಲ್ಲಿ ದೇರಕಟ್ಟೆಯಲ್ಲಿ
ನಮ್ಮ ಕೃಷ್ಣಾಪುರ ಪರಿಸರದಿಂದ ಸುಮಾರು 12 ವಿದ್ಯಾರ್ಥಿ 15 ವಿದ್ಯಾರ್ಥಿನಿಯರು ನನ್ನ ಮಗಳನ್ನು ನಾನು ಅಲ್ಲಿ ಇದರಲ್ಲಿ ಹಾಸ್ಟೆಲ್ಗೆ ಹಾಕಿದ್ದೆ. ಬೇರೆ ಬೇರೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಒಂದು ಫೆಸಿಲಿಟಿ ನಾನು ಹೇಳುದಲ್ಲ, ಕೆಲವು ಮಕ್ಕಳಿಗೆ ಆ ಒಂದು ಸಣ್ಣ ಪ್ರಾಯದಲ್ಲಿ ಒಂದು ದೊಡ್ಡ ಒಂದು ಇದರಲ್ಲಿ ಆ ಬೆಳೆದು ಬಂತ ಇದರಲ್ಲಿ ಸರನ್ನಾಗಿ ಹೋಗುವಾಗ ಕೆಲವೊಂದು ವಿಚಾರಗಳು ಬರ್ತವೆ. ಇದನ್ನು ಸುಧಾರಿಸಿಕೊಂಡು ನಾವು ಪೋಷಕರಲ್ಲಿ ನಮ್ಮ ತಾಯಂದಿರಲ್ಲಿ ನಾವು ಮನಗಂಡು ಮುಖ್ಯವಾಗಿ ಅವರ ಆ ಒಂದು ಇವತ್ತು ಮಕ್ಕಳಿಗೆ ಕಲಿಕೆ ಯಾವ ತರ ಆಸಕ್ತಿ ಇರ್ತದೆಯೋ ಅದಕ್ಕಿಂತಲೂ ನಾವು ಅವರ ಪೋಷಕ ಮುಟ್ಟಿಸುವಂತ ಕೆಲಸ ಮಾಡಿ ಪ್ರಾರಂಭದಲ್ಲಿ ನಮಗೆ 10 ವಿದ್ಯಾರ್ಥಿನಿ ಇರಬಹುದು, ಪ್ರಾರಂಭದಲ್ಲಿ ನಮ್ಗೆ ವರ್ಷಕ್ಕೆ ಒಂದು 5 ಲಕ್ಷ ಆ ಒಂದು ಕನಿಷ್ಠ ನಮಗೆ ಲಾಸ್ ಇರ್ಬೋದು, ನಷ್ಟ ಇರ್ಬೋದು. ಇದು ಯಾವುದು ಮನಗಂಡು ನಾವು ಮುಖ್ಯವಾಗಿ ಮುಂದಿನ ಯೋಜನೆಗೆ, ಮುಂದಿನ ನಮ್ಮ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಬರುವಂತ ಆ ಒಂದು ಕಾರ್ಯವನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮಂಗಳೂರಿನ ಹೃದಯದಲ್ಲಿ ಯಾವ ತರ ಮಾಡಿದಾರೋ ಇದನ್ನಕ್ಕೂ ಮಿಗಿಲಾಗಿ ನಮ್ಮ ಹಗಲು ಸುನ್ನತ್ತಿನ ಭದ್ರಕೋಟೆಯನ್ನು ನಿಲ್ಲಿಸುವಲ್ಲಿ ಖಂಡಿತವಾಗಿ ಯಶಸ್ವಿಯಾಗ್ತದೆ. 90% ಭಾಗ ನಮ್ಮ ಸುನ್ನತ್ ಜಮಾತಿನ ವಿದ್ಯಾರ್ಥಿನಿಯರು ಯಾವ ಯಾವ ಕಾಲೇಜಿಗೆ ಹೋಗಿ ಯಾವ ಯಾವ ಧಾರ್ಮಿಕ ವಿಧಿ ವಿಧಾನಗಳನ್ನು ಬಿಡುವಂತ ಅಥವಾ ಸುನ್ನತ್ ಜಮಾತಿನ ಆ ಚೌಕಟ್ಟಿನ ಬಿಡುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಾವು ಇದರಲ್ಲಿ ಲಾಭದಾಂಶ ಅಲ್ಲ, ಇದರಲ್ಲಿ ಖಂಡಿತವಾಗಿಯೂ ನಷ್ಟ ಬರ್ತದೆ. ಆ ನಷ್ಟದ ಯೋಚನೆ ಮಾಡದೆ ಪ್ರತಿಯೊಬ್ಬರು ಅವರವರ ಕೈಯಿಂದ ಅವರವರ ಮನೆಯಿಂದ ಏನಾದರೂ ಸಹಾಯ ಸಹಕಾರ ಮಾಡಿ, ಒಂದು ಸಮಯದಲ್ಲಿ ನಾವು ಮಿಸ್ಬಾ ಕಾಲೇಜ್ ಪ್ರಾರಂಭ ಮಾಡಬೇಕಾದ್ರೆ ಒಂದೊಂದು ಮನೆಯಿಂದ 100 ರೂಪಾಯಿ ತಗೊಂಡಿದ್ದ ಒಂದು ಇತಿಹಾಸ ಇದೆ ಆ ಸಂದರ್ಭದಲ್ಲಿ. ಆದ್ರೆ ಇವತ್ತು ತಗೊಳ್ಳಿಲ್ಲ. ಇವತ್ತು ಅಲ್ಲಾನ ಇದರಿಂದ ಪ್ರತಿಯೊಬ್ಬರು ನಮ್ಮ ಯುವಕರು ವಿದೇಶದಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಕಾರ್ಯದಲ್ಲಿ ಇದ್ದಾರೆ. ಈಗಿನ ಕೆಲವು ದಿನಗಳಿಂದ, ಕೆಲವು ತಿಂಗಳಿಂದ, ಕೆಲವು ವ್ಯವಹಾರದಲ್ಲಿ ಎಲ್ಲ ಜನರಿಗೂ ಬಹಳಷ್ಟು ತೊಂದರೆ ಇದೆ. ಇವತ್ತು ದುಬೈ ವಿದೇಶಗಳಲ್ಲಿ ನಾವು ನೆನೆಸಿದಷ್ಟು ಖಂಡಿತವಾಗಿಯೂ ಆ ಒಂದು ಹಣದ ಒಂದು ಡೊನೇಷನ್ ಆಗಲಿ ಕಲೆಕ್ಷನ್ ಬಹಳಷ್ಟು ಕಡಿಮೆ ಬರ್ತದೆ. ಆದರೂ ಮುಂದಿನ ದಿನಗಳಲ್ಲಿ ಆ ಬರಕತ್ತನ್ನು ಎಲ್ಲರಿಗೂ ನೀಡಲಿ. ಖಂಡಿತವಾಗಿಯೂ ಇವತ್ತು ಈ ಪ್ರಾರಂಭ ಮಾಡಿದಂತಹ ಈ ಗ್ರಾಮೀಣ ಪ್ರದೇಶದಲ್ಲಿ, ಈಗ ನಾವು ಪಟ್ಟಣ ಪ್ರದೇಶದಲ್ಲಿ ಮಾಡಿದಂತ ಎಷ್ಟು ಕಷ್ಟಪಟ್ಟಿದ್ದೇವೋ, ಎಷ್ಟು 1 ಲಕ್ಷ ಖರ್ಚು ಮಾಡಿದ್ದೇವೋ, ಅದು ನಡೆಸುವಲ್ಲಿ ಎಷ್ಟು ಕಷ್ಟ ಉಂಟೋ ಅದು ಅವರವರಿಗೆ ಮಾಡಿದರೆ ಗೊತ್ತು ಮಾತ್ರ. ನಾವು ಮಹಿಳಾ ಕಾಲೇಜ್ ಅಂತ ಹಾಕಿದ ಮೇಲೆ ನಮ್ಮಲ್ಲಿ ಒಂದು ಪ್ರಶಂಸೆ ಅಂತ ಹೇಳಿದ್ರೆ 90% ನಮಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ, ನಮಗೆ ಇದಕ್ಕೆ ದುಡ್ಡಿಲ್ಲ ಅಂತ. ಆದರೆ ಪಕ್ಕದ ಯಾವುದೇ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆದರೆ ಅದು ವರ್ಷಕ್ಕೆ 25,000 ಕಟ್ತಾರೆ. ಅಥವಾ ನಾವು ಯಾವ ರೀತಿಯ ಇನ್ಸ್ಟಾಲ್ಮೆಂಟ್ ಕೊಟ್ಟರು ಕೆಲವು ವಿಚಾರ ಇದೆ. ಖಂಡಿತವಾಗಿ ಕೆಲವು ಬಹಳಷ್ಟು ಕಷ್ಟದಲ್ಲಿದ್ದಾರೆ, ನಾವು ಅದರಲ್ಲಿ ಸ್ಕಾಲರ್ಶಿಪ್ ಕೊಡುವಂತ ಕೆಲಸ ಮಾಡಬೇಕು. ಆದರೆ 30% 40% ಕಟ್ಟುವರಿದ್ದಾರೆ. ಇದರಲ್ಲಿ ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು. ಇದನ್ನು ಮಿಗಿಲಾಯಿಸಿಕೊಂಡು ಆ ಬಡವರಿಗೆ ಕೊಡುವಂತ ಶಿಕ್ಷಣ, ಶ್ರೀಮಂತರಿಗೆ ಯಾವ್ದು ಸಿಗ್ತದೆಯೋ ಅದನ್ನು ಕೊಡ್ಲಿಕ್ಕೆ ನಾವು ಮುಂದೆ ಬಂದು ಖಂಡಿತವಾಗಿಯೂ ನನ್ನ ಮಗಳು ಕಳೆದಾದರೆ ನಾನು 10 ಮಕ್ಕಳನ್ನು ದತ್ತು ತಗೊಂಡು ಕಡುವಂತ ಕೆಲಸವನ್ನು ಮಾಡಿದ್ರೆ ಮಾತ್ರ ಈ ಕಾಲೇಜಿನ ಇತಿಹಾಸದಲ್ಲಿ ಇನ್ನಷ್ಟು ಬರುವ 10 ವರ್ಷಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಇವತ್ತು ಪ್ರತಿಯೊಂದು ನಾನು ನೋಡ್ತಾ ಇದ್ದೇನೆ, PUC ಕಲಿತಂತ 90% ಮಾರ್ಕ್ ಬಂದಂತಹ ಹುಡುಗಿಯರು, ಅದನ್ನು ಬಿಟ್ಟು ಇವತ್ತು ಆಲಿಮ ಬೇಕು, ಇವತ್ತು ನಮಗೆ ಆಫಿಲ್ ಬೇಕು ಅಥವಾ ಇಫಲು ಕುರುವಾನ್ ಬೇಕಂತ ಹೇಳಿ ಮುಂದಿನ ದಿನದಲ್ಲಿ ಬಹಳಷ್ಟು ವಿದ್ಯಾರ್ಥಿನಿಯರು ಮುಂದೆ ಬಂದು ನಿಲ್ತಿದ್ದಾರೆ. ಅವರ ಪೋಷಕರು ಅದಕ್ಕೆ ಬಹಳ ಸಹಕಾರ ಇದ್ದಾರೆ. ಖಂಡಿತವಾಗಿಯೂ ಈ ಒಂದು ಮಾಡಿದಂತಹ ಈ ಮಹಿಳಾ ಕಾಲೇಜು ಇನ್ನಷ್ಟು ಬೆಲೆನೂ ಆಗಲಿ. ಈ ಊರಿನ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ಬಹಳಷ್ಟು ಸುನ್ನತ್ ಜಮಾತನ ಆ ಒಂದು ಪ್ರೇರಣೆ ಬಂದು ಮುಂದಿನ ದಿನದಲ್ಲಿ ಸೌಹಾರ್ದಯುತವನ್ನು ಬೆಳೆಸುವಂತಹ ಕಾರ್ಯಕ್ರಮವನ್ನು ಮಾಡಿಕೊಡಲಂತ ಹೇಳ್ಕೊಂಡು ನನ್ನ ಈ ಕಿರು ಮಾತನಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.